ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಉಚಿತ ಹಾಗೂ ಅನುಚಿತ ಮಹತ್ವಾಕಾಂಕ್ಷೆಗಳು ರೀ ಪುಟ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಪುಟದ ಸಂಖ್ಯೆ ಅರವತ್ತಾರು ಅರವತ್ತ ಏಳು ದಿವ್ಯ ಬೋಧಕನು ದುಂದುಗಾರಿಕೆಯ ವಿಷಯವಾಗಿ ಉಪದೇಶಿಸಿರುವುದಿಲ್ಲ ಆತನು ತಂದೆಯ ಕಾರ್ಯದಲ್ಲಿ ಚೈತನ್ಯ ಬಲದಿಂದ ಕೂಡಿದವನಾಗಿ ತನ್ನ ಹಿಂಬಾಲಕರಿಗೆ ಜಾಗ್ರತೆ ಬೇಕಾದಲ್ಲಿ ಆಲಸ್ಯಗಾರರಾಗಿರದೆ ಆಸಕ್ತಚಿತ್ತನಾಗಿದ್ದು ಕರ್ತನ ಸೇವೆ ಮಾಡುವವರಾಗಿರ್ರಿ ಎಂದು ಪ್ರಬೋಧಿಸಿದನು ಹೀಗಿದ್ದರೂ ಈ ಪಾಠದ ವಿಷಯವಾಗಿ ಆತನ ಉಪದೇಶವು ನಮ್ಮ ಬಲ ಚೈತನ್ಯಗಳು ಸ್ವಾರ್ಥಕ್ಕಾಗಿ ಭೂಲೋಕದ ಸಂಪತ್ತನ್ನು ಕೂಡಿಸಿರುವ ರೂಪಕ್ಕೆ ತಿರುಗಬಾರದು ಎನ್ನುವುದಾಗಿತ್ತು ಬದಲಾಗಿ ನಾವು ಪರಲೋಕದಲ್ಲಿ ಗಂಟು ಮಾಡು ಮಾಡಿಟ್ಟುಕೊಳ್ಳಬೇಕಿರುವುದು ಹೀಗಿರಲು ನುಸಿ ಹಿಡಿಯುವುದರ ಕಿಲುಬು ಹತ್ತುವುದರ ಮತ್ತು ಕಳ್ಳರು ಕನ್ನ ಹಾಕುವುದರ ಬಗ್ಗೆ ಉಲ್ಲೇಖವಿದ್ದಾಗ್ಯೂ ವಾಸ್ತವದಲ್ಲಿ ಆತನ ಉಪದೇಶಗಳು ಉನ್ನತ ಮಟ್ಟದವುಗಳಾಗಿದ್ದು ಒಂದು ವಿಶಾಲವಾದ ಮೂಲ ತತ್ವಗಳನ್ನು ಹೊಂದಿದ್ದವು ಕೆಲವು ವಿಶಿಷ್ಟವಾದ ಸಂದರ್ಭಗಳನ್ನು ಹೊರತುಪಡಿಸಿ ಅಗತ್ಯ ಬೀಳುವುದಕ್ಕೆ ಮೊದಲೇ ಅನ್ನ ವಸ್ತ್ರಗಳನ್ನು ಕೂಡಿಟ್ಟುಕೊಳ್ಳುವುದು ಅವಿವೇಕತನ ಎಂಬುವುದನ್ನು ಎಲ್ಲರೂ ಒಪ್ಪಿಕೊಳ್ಳುವರು ಆದರೂ ಚಿನ್ನವನ್ನು ಕೂಡಿಸಿಡುವುದು ಇಲ್ಲವೇ ಹಣವನ್ನು ಬ್ಯಾಂಕಿನಲ್ಲಿ ಇಡುವುದು ಅಥವಾ ಬಂಡವಾಳ ಪತ್ರ ಅಥವಾ ನಿಧಿ ಪತ್ರ ಇಲ್ಲವೇ ತೋಟಕ್ಕೆ ತೋಟ ಮತ್ತು ಮನೆಗೆ ಮನೆ ಸೇರಿಸಿಕೊಳ್ಳುವುದು ಇವುಗಳಿಗೂ ಇದೇ ತತ್ವವೇ ಅನ್ಯಾಯವಾಗುತ್ತದೆ ಬ್ಯಾಂಕಿನಲ್ಲಿರುವ ಖಾತೆಗೆ ನುಸಿ ಹಿಡಿಯಲು ಸಾಧ್ಯವಿಲ್ಲದಿದ್ದರೂ ಚಿನ್ನಕ್ಕೆ ಕಿಲುಬು ಹತ್ತದಿದ್ದರೂ ಸ್ಥಿರಾಸ್ತಿಗಳ ಹಕ್ಕುಗಳನ್ನು ಕಳ್ಳರು ಕದಿಯುವುದಕ್ಕಾಗದಿದ್ದರೂ ಇವುಗಳಿಗೂ ಅದೇ ತತ್ವವು ಅನ್ಯಾಯವಾಗುವುದು ಎಲ್ಲ ಬಗೆಯ ಸಂಪತ್ತುಗಳು ಬೆಲೆಯನ್ನು ಕಳೆದುಕೊಳ್ಳುತ್ತವೆ ಮೊದಲು ಇಲ್ಲದಿದ್ದರೂ ನಾವು ಸತ್ತಾಗ ನಮಗೆ ಅವುಗಳ ಬೆಲೆ ಇಲ್ಲವಾಗುತ್ತದೆ ಎಷ್ಟೇ ಜಾಗರೂಕತೆ ತೆಗೆದುಕೊಂಡರೂ ಮಾಡುವ ಏರ್ಪಾಡುಗಳು ಎಷ್ಟೇ ಸಮಯೋತ ಸಮಯೋಚಿತವಾಗಿದ್ದರೂ ಮರಣ ನಶಿಸುವಿಕೆಗಳು ಈಗಿನ ಪ್ರತಿಯೊಂದು ಭೂ ಸಂಬಂಧವಾದ ವಸ್ತುಗಳು ಹಿಡಿದಿರುತ್ತವೆ ಏನೂ ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನೋ ಏನೂ ಇಲ್ಲದವನಾಗಿಯೇ ಗತಿಸಿ ಹೋಗುವೆನು ಸಮಾಧಿಗೆ ಸೇರಿದ ನಂತರ ಪುನರುತ್ಥಾನದ ಉದಯ ಕಾಲದಲ್ಲಿ ಪಡೆಯಬಹುದಾದ ಮುಂದಿನ ಜೀವಿತವನ್ನು ದೇವರು ಏರ್ಪಡಿಸಿರುವನೆಂದು ಬುದ್ಧಿವಂತ ಜನರು ಸಾಧಾರಣವಾಗಿ ಒಪ್ಪುವರು ಇದೇ ಅಂಶವನ್ನು ಈ ದಿವ್ಯ ಬೋಧಕನು ಇಂದಿನ ಪಾಠದಲ್ಲಿ ಒತ್ತಿ ಹೇಳಿದ್ದಾನೆ ಬುದ್ಧಿ ವಿವೇಕವುಳ್ಳ ಮನಸ್ಸುಗಳು ಇದರಲ್ಲಿರುವ ವಿವೇಚನೆಯನ್ನು ಅನುಮೋದಿಸುವವು ಕೆಲವರು ವಿಪರೀತವಾದ ಅಭಿಪ್ರಾಯವನ್ನು ಬೆಳೆಸಿಕೊಂಡಿರುವಂತೆ ನಾವು ಮಾಡದಿರೋಣ ಜನರು ತಮ್ಮ ಸೌಖ್ಯಕ್ಕಾಗಿ ಸೂಕ್ತವಾದ ಏರ್ಪಾಡುಗಳನ್ನು ಮಾಡಿಕೊಳ್ಳಬಾರದೆಂದು ಹಾಗೂ ಮುಪ್ಪಿನ ವಯಸ್ಸಿನಲ್ಲಿ ಸಹಾಯವನ್ನು ಅವಲಂಬಿಸಿರಬಾರದೆಂದು ಒಡೆಯನ್ನು ಉಪದೇಶಿಸುವನೆಂದು ಕಲ್ಪಿಸಿಕೊಳ್ಳದೆಯೇ ಇರೋಣ ತಂದೆ ತಾಯಿಗಳನ್ನು ತಮ್ಮನ್ನು ಅವಲಂಬಿಸಿರುವ ತಮ್ಮ ಕುಟುಂಬದವರ ಕಡೆಗಿನ ತಮ್ಮ ಕರ್ತವ್ಯವನ್ನು ಅಲಕ್ಷಿಸುವರಾಗಬೇಕೆಂಬುದು ಆತನು ಹೇಳಿರುವುದ ಹೇಳಿರುವುದರ ಅರ್ಥವೆಂದು ಭಾವಿಸದಿರೋಣ ಯಾವನ್ನಾದರೂ ಸ್ವಂತ ಜನರನ್ನು ವಿಶೇಷವಾಗಿ ತನ್ನ ಮನೆಯವರನ್ನು ಸಂರಕ್ಷಿಸದೆ ಹೋದರೆ ಅವನು ಕ್ರಿಸ್ತ ನಂಬಿಕೆಯನ್ನು ತಿರಸ್ಕರಿಸಿದವನು ನಂಬದವರಿಗಿಂತಲೂ ಕಡೆಯಾದವನು ಆಗಿದ್ದಾನೆ ಎಂದು ಸತ್ಯವೇದವು ನಿರ್ದಿಷ್ಟವಾಗಿ ಬೋಧಿಸುತ್ತದೆ ಹಾಗಿದ್ದಲ್ಲಿ ಇದರ ಸರಿಯಾದ ಅಭಿಪ್ರಾಯವೆಂದರೆ ಮಿತವ್ಯಯ ಮಾಡುವುದು ಹಾಗೂ ಪೌಲನ್ನು ವ್ಯಕ್ತಪಡಿಸಿರುವಂತೆ ಮುಂದಿನ ಕಾಲದ ತಮ್ಮ ಅಗತ್ಯತೆಗಳಿಗಾಗಿ ನಾವು ಕೂಡಿಸಿಡುವುದು ಅಥವಾ ನಾವು ಇತರರ ಅಗತ್ಯದಲ್ಲಿ ಅವರಿಗೆ ಸಾಲ ಕೊಡುವುದು ಸೂಕ್ತವಾಗಿರುವುದೆಂಬುವುದು ದೇವಜನರು ಮಿತವ್ಯಯಿಗಳಾಗಿರಬೇಕು ಸಾಲದಿಂದ ದೂರವಿರಬೇಕು ಮುಂಜಾಗ್ರತೆಯುಳ್ಳವರೂ ಆಗಿದ್ದು ಕೆಲವು ಮಟ್ಟಿಗೆ ಹಣವನ್ನು ಭವಿಷ್ಯದ ಅವಶ್ಯಕತೆಗಳಿಗಾಗಿ ಉಳಿಸಿಕೊಂಡಿರುವವರಾಗಿರಬೇಕು ಆದರೆ ಭೂಲೋಕ ಸಂಬಂಧವಾದ ವಸ್ತುಗಳು ಅವರ ಪ್ರಾಣಾಧಾರಗೆ ಅಮೂಲ್ಯವಾದ ವಸ್ತುಗಳಾಗಿರಬಾರದು ಆದರೆ ಅದು ಸೇವಕರಂತಿದ್ದು ಪ್ರತಿಯೊಂದು ಆಪತ್ಕಾಲದಲ್ಲಿ ಅವುಗಳನ್ನು ಉಚಿತವಾಗಿ ಮನಃಪೂರ್ವಕವಾಗಿ ಬಳಸಲು ಯಾವಾಗಲೂ ಸಿದ್ಧವಿರಬೇಕು ಈ ವಿಧಾನವನ್ನು ಅನುಸರಿಸುವವರು ಹೇರಳವಾದ ಭೂಲೋಕ ಸಂಪತ್ತುಗಳನ್ನು ಹೊಂದಿರುವುದು ಅಪರೂಪ ಭೂ ಸಂಪತ್ತನ್ನು ನಿಧಿಯನ್ನಾಗಿ ಮಾಡಿಕೊಂಡು ಅದನ್ನು ತನ್ನ ಅನುಚಿತವಾದ ಬಯಕೆಗಳನ್ನು ತೀರಿಸಿಕೊಳ್ಳುವುದಕ್ಕಾಗಿ ಇಟ್ಟುಕೊಂಡಲ್ಲಿ ಒಬ್ಬನು ದರಿದ್ರನಾಗಬಹುದು ಇಲ್ಲವೇ ಬಹು ಐಶ್ವರ್ಯವಂತನಾಗಬಹುದು ಮೇಲಿರುವಂಥ ಸಂಗತಿಗಳ ಮೇಲೆ ಮನಸ್ಸಿಡುವುದು ಭೂಲೋಕ ಸಂಬಂಧವಾದ ಸಂಪತ್ತನ್ನು ಅಧಿಕವಾಗಿ ಕೂಡಿಸಿಕೊಳ್ಳುವುದಕ್ಕೆ ಇಲ್ಲವೇ ಅವುಗಳನ್ನು ಸಂರಕ್ಷಿಸುವುದಕ್ಕೆ ಅಡ್ಡಿ ಮಾಡುವುದರಿಂದ ಅವುಗಳು ಕಳಕೊಳ್ಳುವುದನ್ನು ಸೂಚಿಸುವುದು ಒಡೆಯನ ಮಾತುಗಳೇನೆಂದರೆ ಯಾವನು ಭೂಲೋಕ ಸಂಪತ್ತುಗಳ ಮೇಲೆ ಮನಸ್ಸಿಡುವನೋ ಅವನು ನೀಚನು ಸ್ವಾರ್ಥಿಯೂ ಲೌಕಿಕನೂ ಆಗುವನು ಹೀಗಿರುವಲ್ಲಿ ಯಾವನು ಮೇಲಿರುವಂಥವುಗಳ ಮೇಲೆ ಮನಸ್ಸಿಡುವನೋ ಅವನು ಅದಕ್ಕೆ ಅನುಗುಣವಾಗಿ ಪರಲೋಕ ಭಾ ಭಾವದವನು ಆತ್ಮಿಕನೂ ಆಶೀರ್ವಾದಕರನು ಉದಾರಿಯು ಆಗುವನೆಂಬುವುದು ನಾವು ಎರಡು ಕಣ್ಣುಗಳನ್ನು ಹೊಂದಿದ್ದೇವೆ ಮತ್ತು ಅವುಗಳ ಪರಸ್ಪರ ಸಂಬಂಧದಲ್ಲಿ ಸೂಕ್ತವಾದ ಸೂಕ್ತವಾಗಿ ಹೊಂದಿಕೊಳ್ಳುವಂತೆ ಮಾಡದಿದ್ದರೆ ನಮ್ಮ ದೃಷ್ಟಿಯು ವಿರೂಪಗೊಳ್ಳುತ್ತದೆ ಹೀಗಿರುವಲ್ಲಿ ನಾವು ವಸ್ತುಗಳನ್ನು ಸರಿಯಾಗಿ ದೃಷ್ಟಿಸುವರಾಗಲು ಇಂತಹ ತೊಡಕನ್ನು ಸರಿಪಡಿಸಿಕೊಳ್ಳಲು ಬಯಸುತ್ತೇವೆ ನಮ್ಮ ಮನೋನೇತ್ರಗಳ ವಿಷಯದಲ್ಲಿಯೂ ಹೀಗೆಯೇ ಇರುವುದು ಅದು ಈಗಿನ ಕಾಲದ ಹಾಗೂ ಮುಂದಿನ ಕಾಲದ ಎರಡು ದೃಷ್ಟಿಕೋನಗಳನ್ನು ಹೊಂದಿರುವುದು ಅಂದರೆ ಭೂಲೋಕದ ಹಾಗೂ ಪರಲೋಕದ ವಿಷಯಗಳ ಮೇಲಿನ ದೃಷ್ಟಿಗಳು ಹೀಗಿರುವಲ್ಲಿ ವಸ್ತುಗಳನ್ನು ಅವುಗಳ ನಜರೂಪದಲ್ಲಿ ನೋಡುವಂತಾಗಲು ಅಂದರೆ ಈಗಿನ ಜೀವಿತದ ಸಂಗತಿಗಳನ್ನು ಹೋಲಿಸಿ ನೋಡಿ ಮುಂದಿನ ಜೀವಿತದ ಮತ್ತು ಅವುಗಳ ಶ್ರೇಷ್ಠತೆಯನ್ನು ಕಾಣುವಂತೆ ನಡೆಸಲ್ಪಡಲು ಇವುಗಳು ಸರಿಯಾಗಿ ಹೊಂದಿಕೊಂಡಿರುವಂತೆ ಇಟ್ಟುಕೊಳ್ಳುವುದು ಮುಖ್ಯವಾದದ್ದು ಈ ಮೂಲಕವಾಗಿ ನಾವು ಮೇಲಿರುವಂಥವುಗಳ ಮೇಲೆ ನಮ್ಮ ಮನಸ್ಸುಗಳನ್ನು ಇರಿಸಿಕೊಂಡು ಕೊಂಡವರಾಗಲು ಮತ್ತು ಜೀವಿತದ ಸಾಧಾರಣವಾದ ಇಸ ಹಿತಾಸಕ್ತಿಗಳೆಲ್ಲವನ್ನು ವಿವೇಕದಿಂದ ಸರಿದೂಗಿಸಿಕೊಳ್ಳುವಂತಾಗುವುದು